ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ರೆಸಿಪಿಲಿ ಶಿವರಾತ್ರಿ ಹಬ್ಬ ಸ್ಪೆಷಲ್ಲಾಗಿ ಅಕ್ಕಿ ಹೆಸರು ಬೇಳೆ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಮೇಡಮ್, ಏನು ಈ ಥರನೂ ಮಾಡ್ತಾರ ಅಂತ ಕೇಳ್ಬೋದು. ಹೌದು ಫ್ರೆಂಡ್ಸ್, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತೀವಿ ನಾವು, ಒಂದೇ ರೀತಿಯಾಗಿ ಯಾರೂ ಮಾಡಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಅಕ್ಕಿ ತಂಬಿಟ್ಟು, ಹೆಸರು ಬೇಳೆ ಮತ್ತು ಕಡಲೆಕಾಳು ತಂಬಿಟ್ಟು, ಹೆಸರುಕಾಳು ತಂಬಿಟ್ಟು ಅಂತ ಮಾಡ್ತಾರೆ. ನಾನು ಇವಾಗ ನಮ್ಮ ಮನೇಲಿ ಮಾಡೋ ಥರ ಎರಡು ವೆರೈಟಿ ಮಾಡ್ತೀನಿ. ನಾನು ಲಾಸ್ಟ್ ರೆಸಿಪಿನಲ್ಲಿ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಅಕ್ಕಿ ಹೆಸಿಟ್ಟಲ್ಲಿ. ಈ ಸತಿ ನಾನು ಎರಡನ್ನು ಯೂಸ್ ಮಾಡಿಕೊಂಡು ಅಕ್ಕಿ ತಂಬಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ, ಇವಾಗ ಈ ಉಂಡೆ ಯಾವ ರೀತಿ ಬಂದಿದೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದೆರಡು ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಆಯ್ದು ಇಟ್ಕೊಂಡಿದ್ದೀನಿ. ಈಗ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೈ ಬಿಡದಿರೋ ಥರ ನಾವು ಫ್ರೈ ಮಾಡ್ಕೊಬೇಕು. ಸಿದೋಗ್ಬಿಟ್ರೆ ನಮಗೆ ತಂಬಿಟ್ಟು ಚೆನ್ನಾಗಿ ಬರೋದಿಲ್ಲ, ಮತ್ತು ಟೇಸ್ಟ್ ಕೂಡ ಬೇರೆ ಥರ ಡಿಫ್ರೆಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಕೈ ಬಿಡದಿರೋ ಥರನೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಯಾವ ಥರ ಗೋಲ್ಡನ್ ಬ್ರೌನ್ ಬಂದಿದೆ. ನಿಮ್ಮ ಮಿನಿಮಮ್ ಏನಿಲ್ಲ ಅಂದರೆ ಒಂದು 5 ನಿಮಿಷ ಆದರೂ ಹೀಗೆ ಉರ್ಕೋಬೇಕು. ನೀವು ಉರಿತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಆ ಅಕ್ಕಿಯಲ್ಲಿ ಏನು ಸ್ಮೆಲ್ ಗಮ ಗಮ ಅಂತ ಬರುತ್ತೆ. ನೋಡಿ, ಇವಾಗ ಆಗಿದೆ, ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಈಗ ಇದೇ ಬಾಣಲಿಗೆ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ 2 ಗ್ಲಾಸ್ಗೆ 1 1/2 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಸೇಮ್ ಇವಾಗ ನಾವು ಅಕ್ಕಿನ ಯಾವ ಥರ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ, ಸೊ ಅದೇ ಥರನೇ ನಾವು ಇದನ್ನು ಹೆಸರು ಬೇಳೆ ಕೂಡ ಇದೇ ಥರ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ನೋಡಿ, ಹೆಸರು ಬೇಳೆ ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಅಕ್ಕಿ ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ, ಅದರಲ್ಲಿ ಹೆಸರು ಬೇಳೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎರಡನ್ನು ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 5 ರಿಂದ 10 ನಿಮಿಷವರೆಗೂ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಫ್ರೆಂಡ್ಸ್, ನೋಡಿ, ಅಕ್ಕಿ ಹೆಸರು ಬೇಳೆ ಎರಡೂ ತಣ್ಣಗಾಗಿದೆ. ಇವಾಗ 7 ರಿಂದ 8 ಏಲಕ್ಕಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅಕ್ಕಿ ಹೆಸರು ಬೇಳೆ ಏಲಕ್ಕಿ ಮೂರೂ ತಣ್ಣಗೆ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದನ್ನು ಆದಷ್ಟು 1/4% ಆಗೋಷ್ಟು ನಾವು ಇದನ್ನು ಪೌಡ್ರ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೋಡಿ, 1/4% ಒಂಥರ ಈ ಥರ ಸ್ವಲ್ಪ ತರ್ತರಿಯಾಗಿರುತ್ತೆ. ನಮಗೆ ಬೇಗ ಈ ಅಕ್ಕಿ ಪೌಡ್ರ್ ಆಗೋದಿಲ್ಲ ನೈಸಾಗೆ. ಸೊ ಅದಕ್ಕೋಸ್ಕರ ಇದನ್ನು 2 ರೌಂಡ್ ಹಾಕ್ಕೊಂಡು ನಾವು ಈ ಥರ ಜಲ್ಡೆ ನೋಡಿ, ಈ ಥರ ಜಲ್ಡಿನಲ್ಲಿ ಅಕ್ಕಿ ಹೆಸರು ಜಲ್ಡೆನಲ್ಲಿ ಸ್ಮೂತಾಗಿ ಇದನ್ನು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಈ ಥರ ಇದು ಮಾಡಿದ್ರೆ ನಮಗೆ ಸ್ವಲ್ಪ ಹಸಿಟ್ ಬೀಳುತ್ತೆ, ಇಲ್ಲಾಂದರೆ ರವರವೆ ಹಾಗಾಗೆ ಇರುತ್ತೆ. ನೋಡಿ, ಈ ಥರ ತರಿನ ಇನ್ನೊಂದು ಸತಿ ನಾವು 1 ರೌಂಡ್ ಹಾಕಿದ್ರೆ ನಮಗೆ ನೈಸ್ ಆಗುತ್ತೆ. ಫ್ರೆಂಡ್ಸ್, ಈಗ ಸ್ಟವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು 1/2 ಕಪ್ ಆಗೋಷ್ಟು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಜಸ್ಟ್ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ನಾನು ಆಲ್ರೆಡಿ ಇದನ್ನು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ನಾನು ತೋರಿಸಿರೋ ಪ್ರಕಾರ ಮೆಜರ್ಮೆಂಟ್ಸ್ಗೆ ಕರೆಕ್ಟ್ ಆಗಿದೆ ಅಂತಂದು 2 ಗ್ಲಾಸ್ಗೆ 1/2 ಕಪ್ ಆಗೋಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಬೆಲ್ಲದ ಪಾಕ ಬರಬಾರ್ದು, ಜಸ್ಟ್ ನಮಗೆ ಬೆಲ್ಲ ಮೆಲ್ಟ್ ಆಗೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ಮತ್ತು ಕೆಳಗಡೆ ಎಲ್ಲ ಕಸ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಪಾಕ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ ಬೆಲ್ಲ ಎಲ್ಲ ನಮಗೆ ಫುಲ್ ಮೆಲ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಕಪ್ ಆಗೋಷ್ಟು ಉರ್ಗಡಲೆ ಹಾಕ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು 1/2 ಕಪ್ ಆಗೋಷ್ಟು ನಾನು ಆಲ್ರೆಡಿ ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ 1/4 ಕಪ್ ಆಗೋಷ್ಟು ಎಳ್ಳು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ನಾವು ತಂಬಿಟ್ಟು ಮಾಡಿದಾಗ ಇದು ಕಪ್ಪೆಳ್ಳ ಶ್ರೇಷ್ಠ, ಮೇಯ್ನ್ ಇದೇ ಹಾಕಿ ಮಾಡಬೇಕು. ಇವಾಗ 1/4 ಕಪ್ ಆಗೋಷ್ಟು ಕಪ್ಪೆಳ್ಳು ಹಾಕ್ತಾ ಇದ್ದೀನಿ. 1/3 ಕಪ್ ಆಗೋಷ್ಟು ಒಣಗಿದ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ನೀವು ಒಣಗಿದ ಕೊಬ್ಬರಿ ತುರಿನಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೆ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾ ಇದ್ರೆ ಸ್ಮೆಲ್ಲು ನನಗಂತೂ ತಡೆಯೋಕ್ಕಾಗ್ತಾಯಿಲ್ಲ. ಯಾವಾಗ ಹೋಗಿ ಟೇಸ್ಟ್ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಮಾಡಿ ನಾವು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಹಬ್ಬತ್ತೆ ಅಂತಲ್ಲ, ನಮ್ಗೆ ಯಾವಾಗಾದರೂ ಈ ಥರ ತಿನ್ನಬೇಕು ಅನಿಸಿದ್ರೆ ನೀವು ಸಾಯಂಕಾಲದ ಹೊತ್ತು ಈ ಥರ ಮಾಡ್ಕೋಬೋದು. ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೆಲ್ಲದ ಪಾಕ ಇದನ್ನು ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ನೀವು ಉಂಡೆ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆ ಕಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನಾವು ತಿನ್ನಬೇಕಾದ್ರೆ ಡ್ರೈ ಫ್ರೈ ಮಾಡಿರೋಂಥ ಕರಿ ಎಳ್ಳು ಮತ್ತು ಈ ಕಡಲೆಕಾಯಿ ಬೀಜ, ಉರುಗಡಲೆ, ಏಲಕ್ಕಿ ತುಂಬಾ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಇವಾಗ ರೌಂಡಾಗಿ ಈ ಥರ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಉಂಡೆ ಕಟ್ಕೊತಾ ಇದ್ದೀನಿ.
ನಾನು ಇದು ಒಂದು ಎರಡು ಮೂರು ದಿವಸ ಸ್ಟೋರ್ ಮಾಡೋದಕ್ಕೆ ನಾನು ಇಷ್ಟು ಸ್ವಲ್ಪ ಪಾಕನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಇನ್ ಕೇಸ್ 15 ದಿವಸ ಒಂದು ತಿಂಗಳು ಇಡೋದಾದರೆ ನೀವು ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಗಟ್ಟಿಯಾಗಿ ಉಂಡೆ ಕಟ್ಕೋಬೇಕು. ಆವಾಗ ನಾವು ಕಲ್ಲಲ್ಲಿ ತೊಗೊಂಡು ಹೊಡೆದ್ರೂ ಅದು ಒಡೆದೋಗುತ್ತೆ. ಆ ಥರ ನಾವು ಮಾಡ್ಕೊಬೋದು. ಈಗ ನಾನು ಜಸ್ಟ್ ಒಂದು ಎರಡು ಮೂರು ದಿವಸಕ್ಕಾಗೋ ಅಷ್ಟು ನೋಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮತ್ತು ಅಕ್ಕಿ ಮತ್ತು ಹೆಸರುಬೇಳೆನ ಯೂಸ್ ಮಾಡಿಕೊಂಡು ತಂಬಿಟ್ಟು ಮಾಡೋದು ಅಂತಂತ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತೀರಲ್ಲ. ಇವತ್ತು ನಾನು ಮಾಡಿರೋ ಈ ತಂಬಿಟ್ಟು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್.